ಬಿಸ್ನೆಸ್ ಇಲ್ವಾ ಅವ್ರದ್ದು? ನಿಮ್ ಬಿಜೆಪಿ ಮುಖಂಡರುಗಳದ್ದು ಬಿಸ್ನೆಸ್ ಇಲ್ವಾ? ನೀವು ಬಿನಾಮಿನಲ್ಲಿ ಇಟ್ಕೊಂಡಿದ್ದೀರಿ ಅಷ್ಟೇನೆ. ಅದರಿಂದ ಜನಗಳು ಗಮನಿಸಬೇಕು ಇದನ್ನ. ತಕ್ಕ ಶಾಸ್ತಿಯನ್ನ ಬುದ್ಧಿಯನ್ನ ಬಿಜೆಪಿಯವರಿಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಲಿಸುವಂತ ಕೆಲಸವನ್ನ ಮಾಡಿದ್ರೆ ಮಾತ್ರ ರಾಜ್ಯ ಮತ್ತು ದೇಶಕ್ಕೆ ಉಳಿಗಾಲ. ಇಲ್ಲಾಂದ್ರೆ ಗನ್ ಪಾಯಿಂಟ್ ಅಲ್ಲಿ ಭಿಕ್ಷುಕರನ್ನಾಗಿ ಮಾಡುವಂತ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಯುವಕರು ಮುಗಿದೋದ್ರು. ರಾಹುಲ್ ಗಾಂಧಿ ಅವರು ನಿನ್ನೆ ಹೇಳ್ತಾ ಇದ್ರು, ಬಹಳ ಸ್ಪಷ್ಟವಾಗಿ ಬ್ಯೂಟಿಫುಲ್ ಆಗಿ ಹೇಳುದು, ಇಡೀ ದೇಶದಲ್ಲಿ ಯುವಕರನ್ನ 24 ಅವರ್ಸ್ ಅಲ್ಲಿ 16 ಅವರ್ಸ್ ಮೊಬೈಲ್ ಅಲ್ಲಿ ಇರಬೇಕು, ಮೊಬೈಲ್ ಅಲ್ಲಿ ತಲ್ಲೀನರಾಗಿರಬೇಕು, ಮೊಬೈಲ್ ನೋಡ್ಕೊಂಡು ಕೂತ್ಕೊಬೇಕು ಅನ್ನೋಂತ ರೀತಿಯಲ್ಲಿ ವ್ಯವಸ್ಥೆನ ಸೃಷ್ಟಿ ಮಾಡಿಬಿಟ್ಟವ್ರೆ. ಸತ್ಯ ಅಲ್ವೇ ಅದು? ಮೊಬೈಲ್ ಇಲ್ಲದೆ ಬದುಕಕ್ಕೆ ಆಗದೆ ಇರುವಂತ ಸ್ಥಿತಿನ ನಿರ್ಮಾಣ ಮಾಡಿದ್ದೀರಿ ನೀವು. ಇಡೀ ದೇಶದಲ್ಲಿ ಯುವಕರ ಕತೆ, ಜಾಬ್ ಕೊಡಲಿಲ್ಲ ನೀವು ಅವ್ರಿಗೆ. ಎಲ್ಲಿ ಕೊಟ್ಟಿರಿ ಉದ್ಯೋಗನ? ಉದ್ಯೋಗ ಕೊಡದೇನೆ ಉದ್ಯೋಗದಿಂದ ಕಿತ್ಕೊಂಡು ಪಾಪ ಸೂಸೈಡ್ಗೆ ಹೋಗುವಂತ, ಸೂಸೈಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀರಿ. ಅದ್ರ ಬಗ್ಗೆ ಮಾತಾಡಿ ಸ್ವಾಮಿ. ರಾಮ ಮಂದಿರದ ಬಗ್ಗೆ ನಾವೇನೋ ಕಾಂಗ್ರೆಸ್ನವ್ರ ವಿರೋಧ ಇದೆಯಾ? ಬಿಜೆಪಿಯವರು ಮಾತೆತ್ತಿರಿ, ಮಾಧ್ಯಮಗಳು ಮುಂದೆ ಬರ್ತಾರೆ, ಸಿದ್ದರಾಮಯ್ಯನವ್ರ ವಿರುದ್ಧ, ರಾಮನ ವಿರುದ್ಧ, ಸಿದ್ದರಾಮಯ್ಯನವರು ರಾಮ ಮಂದಿರ ಕಟ್ಟಿಕೊಡಿ, ರಾಮ ವಿರುದ್ಧ ಇದ್ದೀನಿ ಅಂತ ಹೇಳಿದಾರೆ ಅವರು. ಕಾಂಗ್ರೆಸ್ನವ್ರು ಯಾವತ್ತರ ಬಂದು ಹೇಳಿದಾರ? ನಿಮಗ್ ನೀವೇ ಪ್ರಶ್ನೆ ಮಾಡ್ಕೊಂತೀರಿ, ನೀವೇ ಆನ್ಸರ್ ಮಾಡ್ತೀರಿ, ನಿಮಗ್ ನೀವೇ ಉತ್ತರ ಕೊಡ್ತಿರಲ್ಲ ಯಾಕೆ? ಸಿದ್ದರಾಮಯ್ಯನವರು ಜನರಲ್ ಆಗಿ, ನಮ್ಮೂರಲ್ಲೂ ರಾಮ ಮಂದಿರ ಇತ್ತು ಸ್ವಾಮಿ, ನಾವು ಚಿಕ್ಕದ್ರಿಂದ ರಾಮ ಮಂದಿರದಲ್ಲಿ ಹೋಗಿ ರಾಮ ಮಂದಿರ ಕಟ್ಟಿದೀವಿ, ಗರಡಿ ಮನೆ ಕಟ್ಕೊಂಡಿದೀವಿ, ರಾಮನ ಪೂಜೆ ಮಾಡ್ತೀವಿ, ಈಗಲೂ ಪೂಜೆ ಮಾಡ್ತೀವಿ ಅಂತ ಹೇಳಿದೆ ತಪ್ಪ. ಅದಕ್ಕೆ ಇನ್ನೇನೋ ಸ್ಟೋರಿ ಕೊಟ್ಟು ಆ ಮುಸ್ಲಿಮ್ಸ್ ಪರ ಇದ್ದಾರೆ ಅನ್ನುವಂಥದ್ದು ಹೇಳುವಂಥದ್ದು. ಮುಂದಿನ ದಿನಗಳಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ 10,000 ಕೋಟಿಯನ್ನ ನಾವು ನಿಗದಿ ಮಾಡಿ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ನ, ಮುಸ್ಲಿಮ್ಸ್ ಅಂತ ತರ್ತೀರಿ? ಮೈನಾರಿಟಿ ಅಂದ್ರೆ ಬರೀ ಮುಸ್ಲಿಮ್ಸ್ ಮಾತ್ರನಾ? ಕ್ರಿಶ್ಚಿಯನ್ಸ್ ಇಲ್ವಾ? ಸಿಖ್ಸ್ ಇಲ್ವಾ? ಪಾರ್ಸಿಗಳಿಲ್ವಾ? ಅದೆಲ್ಲರೂ ಸೇರಿಸಿ ಮೈನಾರಿಟಿ, ಜೈನ್ ಸಮೇತ. ಅದನ್ನ ಮುಸ್ಲಿಮ್ಸ್ ಅನ್ನುವಂಥ ಪದಗಳನ್ನು ನೀವೇ ಉಚ್ಚಾರಣೆ ಮಾಡಿಬಿಡ್ತೀರಿ. ಸೊ ಮುಸ್ಲಿಮ್ಸ್ ವರ್ಸಸ್ ಸಿದ್ದರಾಮಯ್ಯ, ಮುಸ್ಲಿಮ್ಸ್ ವರ್ಸಸ್ ಕಾಂಗ್ರೆಸ್, ಮುಸ್ಲಿಮ್ಸ್ ವರ್ಸಸ್ ಹಿಂದೂ ವರ್ಸಸ್ ಸಿದ್ದರಾಮಯ್ಯ, ಹಿಂದೂ ವರ್ಸಸ್ ಕಾಂಗ್ರೆಸ್ ಅನ್ನುವಂಥದ್ದು ಬಿಂಬಿಸುವಂತ ಕೆಲಸ ಶಿವಕುಮಾರ್ ವಿರುದ್ಧ ಮತ್ತೆ ಸಿದ್ದರಾಮಯ್ಯ ವಿರುದ್ಧ ಮಾಡ್ತಾ ಇರುವಂತದ್ದು ನಾಚಿಗೇಡಿನ ಸಂಗತಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಪಟ್ಟ ಪಾಠವನ್ನ 2023ರಲ್ಲಿ ಏನು ಅಸೆಂಬ್ಲಿನಲ್ಲಿ ಕಲಿಸಿದ್ರು, ಅದೇ ರೀತಿ 2024 ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕಲಿಸ್ತಾರೆ. 28ರಲ್ಲಿ 20ಕ್ಕೆ ಮೇಲೆ ಕಾಂಗ್ರೆಸ್ ಪಕ್ಷ 100ಕ್ಕೆ 100ರಷ್ಟು ಗೆಲ್ತದೆ. ಅದರ ಬಗ್ಗೆ ಏನು ಸಂಶಯ ಬೇಡ. ನೀವೇನ್ ತಿಪ್ಪರ್ಲ ಹಾಕಿದ್ರು, ನೀವು ಯಾವ್ಯಾವ ಸ್ಟೋರಿನ ಕ್ರಿಯೇಟ್ ಮಾಡಿ ಜನಗಳ ಮುಂದೆ ತಂದು ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಮಾಡಿದ್ರು ಅದೇನೂ ವರ್ಕ್ ಆಗಲ್ಲ ಮುಂದಿನ ದಿನಗಳಲ್ಲಿ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ.